ಇಡೀ ದೇಶ ಲಾಕ್ಡೌನ್ ಸಮಸ್ಯೆ ಎದುರಿಸುತ್ತಿದೆ. ಕೆಲಸವಿಲ್ಲದೆ ಊಟ ಇಲ್ಲದೆ ಜನ ಮತ್ತು ಕಾರ್ಮಿಕರು ಪರಿತಪಿಸ್ತಾ ಇದ್ದಾರೆ. ಇಂತಹ ಕಷ್ಟಕಾಲದಲ್ಲಿ ಬೆಂಗಳೂರಿನಲ್ಲೊಬ್ಬರು ಬಡವರಿಗೆ ಅನ್ನದಾತರಾಗಿದ್ದಾರೆ. ಆತ ಬಿಬಿಎಂಪಿಯಲ್ಲಿ ಕಸ ವಿಲೇವಾರಿ ಮಾಡಿ ಜೀವನ ಸಾಗಿಸುತ್ತಿದ್ದಾನೆ. ಇಂತಹ ಅಸಾಮಿ ಕಸಗುಡಿಸುವ ನಾಲ್ಕು ಜನರ ತಂಡ ಕಟ್ಟಿಕೊಂಡು ಕುಟುಂಬದ ನೆರವಿನಿಂದ ಎರಡು ದಿನಕ್ಕೊಮ್ಮೆ 300 ಜನರಿಗೆ ಊಟ ಮಾಡಿ ವಿತರಿಸುತ್ತಿದ್ದ. ಇದೀಗ ಜನ ನೀಡಿರುವ ಧಾನ್ಯ ಮತ್ತು ಧನ ಸಹಾಯದಿಂದ 400ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ 15 ಕೆಜಿಗಳ ದಿನಸಿ ಕಿಟ್ ವಿತರಿಸುತ್ತಿದ್ದಾನೆ. ಇಂದು ನಾಯಂಡಹಳ್ಳಿಯ ವಲಸೆ ಕಾರ್ಮಿಕರ ಕಾಲೋನಿಯಲ್ಲಿ 16 ಕುಟುಂಬಗಳಿಗೆ ದಿನಸಿ ಕಿಟ್ ವಿತರಿಸಿದರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ನಡೆಸಿರುವ ವಾಕ್ತ್ರು ಇಲ್ಲಿದೆ ನೋಡಿ. ಕೊರೋನಾ ಲಾಕ್ಡೌನ್ ನ ಮೂರನೇ ಹಂತದಲ್ಲಿದ್ದೀವಿ. ಜನ ಆಹಾರಕ್ಕಾಗಿ ಆಹಾರ ಪದಾರ್ಥಗಳಿಗಾಗಿ ಕೆಲಸಕ್ಕಾಗಿ ಆತುರಿತಾ ಇದ್ದಾರೆ. ನಾವೀಗ ನಾಯಂಡಹಳ್ಳಿಯ ಅಜೀಜ್ ಸೇಟ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರತಕ್ಕಂಥದ್ದು. ಇಲ್ಲಿ ಬಿಬಿಎಂಪಿಯ ಸ್ವಯಂ ಸೇವಕ ಕಾರ್ಮಿಕನ ಕೆಲಸ ಮಾಡತಕ್ಕಂತ ಜಾನ್ ಮತ್ತು ಅವರ ತಂಡ ಸುಮಾರು ಇದುವರೆಗೂ 3000ಕ್ಕೂ ಹೆಚ್ಚು ಆಹಾರ ಕಿಟ್ಗಳನ್ನ ನೀಡ್ತಾ ಇರತಕ್ಕಂಥದ್ದು. 5 ಕೆಜಿ ಅಕ್ಕಿ, 5 ಕೆಜಿ ಗೋಧಿ ಹಿಟ್ಟು, 1 ಕೆಜಿ ಸಕ್ಕರೆ, 1 ಕೆಜಿ ತೊಗರಿಬೇಳೆ, 1 ಲೀಟರ್ ಎಣ್ಣೆ, ಹಾಗೆಯೇ ದಿನಬಳಕೆಗೆ ಬೇಕಾಗಿರ್ತಕ್ಕಂಥ ಸುಮಾರು 15 ಕೆಜಿಗೂ ಅಧಿಕ ಕಿಟ್ಟನ್ನ ನೀಡ್ತಾ ಇರತಕ್ಕಂಥದ್ದು. ಕಿಟ್ಟನ್ನ ಪಡೆದುಕೊಳ್ಳಲು ಅನೇಕ ಜನ ಸರ್ತಿ ಸಾಲಲ್ಲಿ ನಿಂತ್ಕೊಂಡು ಈಗ ಇದು ಮಾಡ್ತಾ ಇದ್ದಾರೆ. ನಾವೀಗ ಆ ಜನರು ಅಂದ್ರೆ ಸಹಜವಾಗಿ ಈ ಭಾಗದಲ್ಲಿ ಬಿಹಾರ ಒರಿಸ್ಸಾ ಪಶ್ಚಿಮ ಬಂಗಾಳ ಈ ಕಡೆಗಳಿಂದ ಬಂದಿರತಕ್ಕಂತ ಕಾರ್ಮಿಕರಿಗೆ ದಿನಸಿ ಕಿಟ್ಗಳನ್ನ ವಿತರಣೆ ಮಾಡಿ ಕಳಿಸ್ಕರ್ತಕ್ಕಂಥದ್ದು. ಹಾಗೇನೆ ಈ ಕೊರೋನಾ ಲಾಕ್ಡೌನ್ ಅಲ್ಲಿ ಇರ್ತಕ್ಕಂತ ಇವ್ರನ್ನ ಮಾತಾಡಿಸ್ತಕ್ಕಂತ ಕೆಲಸ ಮಾಡೋಣ. ತುಂಬಾ ಜನ 100 ಜನ ದಿನಸಿ ಕಿಟ್ಗಳನ್ನ ಪಡ್ಕೊಳ್ಳಿಕ್ ಬಂದಿದ್ದಾರೆ. ಈ ಕಿಟ್ ವಿತರಣೆ ಮಾಡ್ತಾ ಇರತಕ್ಕಂಥ ಜಾನ್ ಅವರ ತಂದೆ ತಾಯಿ ಅವ್ರ ಇಡೀ ಕುಟುಂಬ ಈ ಸಮಾಜ ಸೇವೆ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಜಾನ್ ಸಾಹೇಬ್ರೆ ಬನ್ನಿ. ಈಗ ಎಷ್ಟು ಇದುವರೆಗೂ ಮೊದಲ ಎರಡ ಅಂತ ಮುಗಿಸಿ ಈಗ ಮೂರನೇ ಅಂತ ಲಾಕ್ಡೌನ್ ಅಲ್ಲಿ ಇದೀವಿ, ನೀವ್ ಎಷ್ಟು ಜನಕ್ಕೆ ಇದುವರೆಗೂ ವಿತರಣೆ ಮಾಡ್ತಾ ಇದ್ದೀರಿ ಸರ್? ಇದುವರೆಗೂ ಲಾಕ್ಡೌನ್ ಫಸ್ಟ್ ಲಾಕ್ಡೌನ್ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಹೋದ ತಿಂಗಳು ಒಂದು ತಿಂಗಳು ಹೋಲ್ ದಿನ ಹೋಲ್ ಮಂತ್ ನಾವು 3000 ಜನಕ್ಕೆ ಊಟ ಹಂಚಿದ್ವಿ ಸರ್. ದಿನಸಿ ಕಿಟ್ಗಳು ಒಂದು 100-150 ಕಿಟ್ಗಳು ಹಂಚ್ತಾ ಇದ್ದೀವಿ. ಇವತ್ತು ನಾಯಂಡಹಳ್ಳಿ ಇದು ಇದು ನಮ್ಮ ಪರ್ಮನೆಂಟ್ ಜಾಗ, ಊಟ ಕೊಡೋ ಜಾಗ ಇದಿತ್ತು, ಹಂಗಾಗಿ ಇದಕ್ಕೆ ಮತ್ತೆ ಬಂದಿದ್ವಿ. ದಿನ ಎಷ್ಟು ಊಟ ಕೊಡ್ತೀರಿ? ದಿನಕ್ಕೆ 300 ಊಟ ಕೊಡ್ತಿದ್ವಿ ಸರ್. ದಿನ ಬಿಟ್ಟು ದಿನ ಅಥವಾ ದಿನ ದಿನ ಬಿಟ್ಟು ಕೊಡ್ತಿದ್ವಿ, ದಿನ ಬಿಟ್ಟು ದಿನ ಇಲ್ಲಿ ಬರ್ತಿದ್ವಿ, ದಿನ ಮೇಷ್ಟಿಗಳು ಕೊಡ್ತಾ ಇದ್ವಿ. ನೀವು ಹೇಗೆ ಊಟ ತಯಾರು ಮಾಡ್ತೀರಮ್ಮ? ಸರ್, ನಾವು ಮನೆಯಲ್ಲಿ ಹೈಜಿನಿಕ್ ಆಗಿ ಊಟ ತಯಾರು ಮಾಡ್ತಿದ್ವಿ. ದಿನಸರಿ ಎಲ್ಲ ತಗೊಂಡ್ಬಂದು ಕೊಡ್ತಾರೆ ನಮ್ಮ ಹಸ್ಬೆಂಡು. ಮನೆಯಲ್ಲೇ ಅಡುಗೆ ಮಾಡಿ ನಾವು ಎಲ್ಲ ಪ್ಯಾಕ್ ಮಾಡಿ ಜನಗಳಿಗೆ ತಂದು ಹಂಚ್ತಾ ಇದ್ದೀವಿ ಸರ್. ಅಂದ್ರೆ ಕೊರೋನಾ ಲಾಕ್ಡೌನ್ ನ ಸಂದಿಗ್ಧ ಸ್ಥಿತಿಯಲ್ಲಿ ನಾವಿರ್ತಕ್ಕಂಥದ್ದು, ಈ ನಿಟ್ಟಿನಲ್ಲಿ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಕಸ ವಿಲೇವಾರಿ ಮಾಡ್ತಕ್ಕಂಥ ಜಾನ್ ಮತ್ತು ಅವ್ರ ಕುಟುಂಬ ಮೂರು ಹಂತಗಳಲ್ಲಿ ಸಂಕಷ್ಟದಲ್ಲಿರ್ತಕ್ಕಂಥ ಜನಕ್ಕೆ ದಿನಸಿ ಕಿಟ್ಗಳನ್ನ ಕೊಡ್ತಕ್ಕಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದೇ ರೀತಿ ಇವರು ಒಳ್ಳೆ ಕೆಲಸಗಳನ್ನ ಮುಂದುವರಿಸಲಿ ಅನ್ನೋದು ನಮ್ಮ ಆಶಯನೂ ಸಹ. ವಿಡಿಯೋ ಜರ್ನಲಿಸ್ಟ್ ವಿಜಯ್ ಜೊತೆ ಸುರೇಶ್ ಬಾಬು, TV5 ಬೆಂಗಳೂರು.